ಎಲ್ಲರಿಗೂ ನಮಸ್ಕಾರ. ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ನಾಡು ಪ್ರಭು ಕೆಂಪೇಗೌಡರಿಗೆ, ಬೆಂಗಳೂರು ಹಬ್ಬಕ್ಕೆ ಬಂದೋಳೆ ಅನ್ಬಾಕ್ಸಿಂಗ್ ಬೆಂಗಳೂರು ಹಬ್ಬ. ಇವತ್ತು ಸಾಂಕೇತಿಕವಾಗಿ ಪ್ರಾರಂಭವಾದ ನಮ್ಮ ಪ್ರಕಾಶ್ ಮತ್ತು ಎಲ್ಲ ಸ್ನೇಹಿತರು ತನ್ನ ಸ್ವಂತ ಹಣದಿಂದ ನಮ್ಮ ಮನೆಯ ಹಬ್ಬವನ್ನ ಆಚರಣೆ ಮಾಡ್ತಾ ಇದೆ. ಇದು ಬೆಂಗಳೂರಿನ ಎಲ್ಲ ನಾಗರಿಕರು, 1,40,00,000 ಜನರು ಈ ಹಬ್ಬದಲ್ಲಿ ಪಾಲ್ಗೊಂಡು ಬಹಳ ಸಂತೋಷ ಪಡಬೇಕು ಅಂತ ಹೇಳಿ ಒಂದು ದೊಡ್ಡ ಪ್ರಯತ್ನಕ್ಕೆ ಸಾಹಸಕ್ಕೆ ಕೈ ಹಾಕಿದೆ. ನಾಡಪ್ರಭು ಕೆಂಪೇಗೌಡರು ಇದೇ ಜಾಗದಿಂದ ಎಲ್ಲ ವೃತ್ತಿ, ಎಲ್ಲ ಜನಾಂಗ, ಎಲ್ಲ ಧರ್ಮವನ್ನ ಒಟ್ಟಿಗೆ ತೆಗೆದುಕೊಂಡು ಈ ಬೆಂಗಳೂರನ್ನು ಕಟ್ಟಿ ಈ ಬೆಂಗಳೂರು ಇಡೀ ವಿಶ್ವಕ್ಕೆ ಒಂದು ದೊಡ್ಡ ಮಾದರಿಯಾಗಿದೆ. ಇಡೀ ಪ್ರಪಂಚದ ಎಲ್ಲ ಜನ ಭಾರತವನ್ನು ನೋಡುವಾಗ ಬೆಂಗಳೂರು ಮುಖಾಂತರ ನೋಡ್ತಾ ಇದ್ದಾರೆ. ಇದು ಕೆಂಪೇಗೌಡರು ಹಾಕೊಟ್ಟಂತ ಅಡಿಪಾಯ ಇದಕ್ಕೆ ಕಾರಣ. ಇವತ್ತು ನಾವು ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು, ಉಳಿಸ್ಕೊಂಡು ಹೋಗ್ಬೇಕು. ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ. ನಮ್ಮ ಸಂಸ್ಕೃತಿಯಲ್ಲಿ ಇವತ್ತು ಎಲ್ಲ ವರ್ಗದ ಜನ ಸುಭಿಕ್ಷೆಯಿಂದ ಇಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ. ಇವತ್ತು ಅನ್ಬಾಕ್ಸಿಂಗ್ ಸಂಸ್ಥೆ ಬೆಂಗಳೂರು ಹಬ್ಬ 11 ದಿನಗಳ ಕಾಲ ಆಚರಣೆಯನ್ನು ಮಾಡಲಿಕ್ಕೆ ರೂಪವನ್ನ ಕೈಗೊಂಡಿದೆ. ನಾನು ಹೇಳಿದ್ದೇನೆ, 1 ವರ್ಷದಿಂದ ಈ ವರ್ಷ ಯಾವುದೇ ಆದಂತ ಅನುಭವದಲ್ಲಿ ಈ ಹಬ್ಬವನ್ನ ನಿಮ್ಮೆಲ್ಲರ ಸಹಕಾರ, ನಿಮ್ಮೆಲ್ಲರ ಆಶೀರ್ವಾದವನ್ನು ಬೇಡಿ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕ ಸರ್ಕಾರ, ಬೆಂಗಳೂರು ನಗರ ಬಿಬಿಎಂಪಿ ಮತ್ತು ನಮ್ಮ ಮೆಟ್ರೋ ಇಂದ ಹಿಡಿದು ಎಲ್ಲ ಸಂಘ ಸಂಸ್ಥೆಗಳು ಇದಕ್ಕೆ ಸಂಪೂರ್ಣವಾಗಿ ನಾವು ಸಹಕಾರವನ್ನ ಕೊಡ್ತಾ ಇದ್ದೇವೆ. ಇದು ಎಲ್ಲ ಸಂಘಟನೆಗಳು, ಇವತ್ತು ವ್ಯಾಪಾರದಾರರು, ಹೋರಾಟಗಾರರು ಮತ್ತು ಅಭಿವೃದ್ಧಿ ಸಂಬಂಧಪಟ್ಟಂತ ಎಲ್ಲ ಸಂಘಟನೆಗಳು ಕೂಡ ಇದರಲ್ಲಿ ಪಾಲ್ಗೊಂಡು ನಿಮ್ಮ ಮನೆಯ ಸಂಭ್ರಮವನ್ನ ನೀವು ಆಚರಣೆ ಮಾಡ್ಕೊಳ್ಬೇಕು ಅಂತ ಹೇಳಿ ವಿನಂತಿ ಮಾಡಲಿಕ್ಕೆ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ನಾನು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ. ನಾನು ವಿದ್ಯಾರ್ಥಿ ಇದ್ದಾಗ, ವಿದ್ಯಾರ್ಥಿ ನಾಯಕನಿದ್ದಾಗ ಎಲ್ಲ ಹಗಲೊತ್ತೆಲ್ಲ ಹೋರಾಟ ಮಾಡಿ ಸಂಘಟನೆ ಮಾಡಿ ಇದೇ ಸರ್ಕಲ್ ಬಂದು ಇಲ್ಲಿ ಇಡ್ಲಿ ವಡೆ ದೋಸೆ ತಿನ್ಕೊಂಡು ಹೋಗ್ತಿದ್ದಂತ ಕಾಲ ನನಗೆ ಮತ್ತೆ ನನಗೆ ನೆನಪಾಗ್ತಾ ಇದೆ. ಅಂತ ಒಂದು ಪವಿತ್ರವಾದಂತ ಜಾಗದಲ್ಲಿ ಇವತ್ತು ನಮ್ಮ ಸಂಸ್ಥೆಯವರು 4 ದಿಕ್ಕಿನಲ್ಲಿ, ಅವತ್ತು ಕೆಂಪೇಗೌಡರು 4 ಜೋಡಿ ಎತ್ತಿನ ಗಾಡಿಯನ್ನ 4 ದಿಕ್ಕಿಗೂ ಕೂಡ ತೆಗೆದುಕೊಳ್ಳುವಂತ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗಲಿಕ್ಕೆ ಪ್ರಯತ್ನವನ್ನ ಈ ಸಂದರ್ಭದಲ್ಲಿ ಅವರು ಮಾಡ್ತಾ ಇದ್ದಾರೆ. ನಾನು ಅದಕ್ಕೆ ಭಾಗಿ ಆಗ್ಬೇಕು ಅಂತೇಳಿ, ಶುಭ ಚಾಲನೆ ಮಾಡ್ಬೇಕು ಅಂತೇಳಿ ಇಲ್ಲಿಗೆ ನಾವೆಲ್ಲ ಆಗಮಿಸಿದ್ದೇವೆ. ನಿಮ್ಗೆ ನಾನು ಬೆಂಗಳೂರು ನಾಗರಿಕರಿಗೆ ಒಂದೇ ಒಂದು ಕೈ ಮುಗಿದು ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಇದನ್ನ ಮುಂದುವರಿಸ್ಕೊಂಡು ಹೋಗಿ ಇದು ಬೆಳೆಸಿ. ಜೀವ ಯಾವುದು ಶಾಶ್ವತ ಇಲ್ಲ. ದೇವರು ನಮ್ಗೆ ವರನೂ ಕೊಡೋದಿಲ್ಲ, ಶಾಪನೂ ಕೊಡೋದಿಲ್ಲ, ಅವಕಾಶ ಮಾತ್ರ ಕೊಡ್ತೇನೆ. ಈ ಹಬ್ಬವನ್ನ ಆಚರಣೆ ಮಾಡಿ ಬಹಳ ಸಂತೋಷದಿಂದ ನಿಮ್ಮ ಬದುಕಿನಲ್ಲಿ ನೆಮ್ಮದಿ ಕಳ್ಕೊಳ್ಳುವಂತದ್ದು, ನೆಮ್ಮದಿ ಪಡ್ಕೊಳ್ಳುವಂತದ್ದು ಇವತ್ತು ನಿಮ್ಮ ಕೈಯಲ್ಲಿದೆ. ಆದ್ರಿಂದ ನೀವೆಲ್ಲ ನಗರಂತೆ ಇರ್ಬೇಕು, ಆಚರಣೆ ಮಾಡ್ಬೇಕು, ಸಂತೋಷಕ್ಕಿರ್ಬೇಕು ಅಂತೇಳಿ ಈ ಹಬ್ಬ ನಾವೆಲ್ಲ ನಾವು ಆಚರಣೆ ಮಾಡ್ತಾ ಇದ್ದೇವೆ. ನಾವು ಡಿಸೆಂಬರ್ ನಲ್ಲಿ ಏನು ಪ್ರಾರಂಭ, ಮಳೆ ಇರುವುದಿಲ್ಲ, ಎಲ್ಲರೂ ಕೂಡ ಎಲ್ಲ ವರ್ಗದವರು ಕೂಡ ಒಂದು ಶಾಂತಿಯ ಹಬ್ಬದ ವಾತಾವರಣ ನಿರ್ಮಾಣ ಆಗ್ತದೆ. ಸೂಕ್ತ ಕಾಲ, ಸೂಕ್ತ ಸಮಯ ನೋಡಿ ಇದು ಪ್ರಾರಂಭ ಆಗ್ತದೆ. ಶುಭ ಗಳಿಗೆಯಲ್ಲಿ, ಶುಭ ಮುಹೂರ್ತದಲ್ಲಿ ಇದು ಪ್ರಾರಂಭ ಆಗ್ತದೆ. ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು, ಬೆಳೆಸ್ಕೊಂಡು ಹೋಗ್ಬೇಕು. ಮುಂದೆ ಇಡೀ ಬೆಂಗಳೂರು ನಗರದಲ್ಲಿ ಈಗೂ ಕೂಡ ಸುಮಾರು 300 ಕಡೆ ಅನೇಕ ಕಲೆ, ಸಾಹಿತ್ಯ, ಊಟ, ಚಲನಚಿತ್ರ, ತಿಂಡಿ, ವಿವಿಧ ರೀತಿಯಲ್ಲಿ ಇದನ್ನ ಆಚರಣೆ ಮಾಡಲಿಕ್ಕೆ ಈಗ ಎಲ್ಲ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ. ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮ ಮುಂದೆ ನಿಂತಿದ್ದೇನೆ. ಮುಂದೆ
ಪ್ರತಿಯೊಂದು ವಾರ್ಡ್ನಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಭಾಗ ಮಾಡಿ ಅಲ್ಲಲ್ಲೇ ಕೂಡ ಎಲ್ಲ ನಾಗರಿಕರು ಕೂಡ ಇದಕ್ಕೆ ಪಾಲ್ಗೊಳ್ಬೇಕು. ಪ್ರತಿ ಮನೆ ಮುಂದೆ ಕರೆಂಟ್ ಅಲಂಕಾರವನ್ನ ವಿದ್ಯುತ್ ಶಕ್ತಿ ಅಲಂಕಾರವನ್ನ ಮಾಡ್ಕೊಳ್ಬೇಕು. ಮನೆ ಮುಂದೆ ರಂಗೋಲಿ ಹಾಕ್ಬೇಕು. ಮನೆಯಲ್ಲೂ ಕೂಡ ಸಂಭ್ರಮ ಸಡಗರ ಇರಬೇಕು. ಏನು ಕಲೆ ಸಾಹಿತಿ ಇತಿಹಾಸ ಇದೆ ಅದನ್ನ ಮರೆಸಿ ನಮ್ಮ ಇತಿಹಾಸವನ್ನ ನಮ್ಮ ಪರಂಪರೆಯನ್ನ ಬಿಟ್ಟು ಹೋಗಬಾರದು. ಒಂದು ತಿಳ್ಕೊಳ್ಳಿ, ನಾನು ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ, ಇಫ್ ಯು ಫರ್ಗೆಟ್ ದಿ ರೂಟ್ ಯು ನಾಟ್ ಗೆಟ್ ದಿ ಫ್ರೂಟ್ ಅಂತ. ಹಂಗೆ ನಮ್ಮ ಬೆಂಗಳೂರಿನ ಮೂಲ ಏನಿದೆ, ಅಡಿಪಾಯ ಏನಿದೆ, ಬೇರೆ ಏನಿದೆ, ಇತಿಹಾಸ ಏನಿದೆ, ಅದನ್ನ ಉಳಿಸ್ಕೊಂಡು ಹೋಗ್ಬೇಕು. ಇಡೀ ವಿಶ್ವ ನಿಮ್ಮನ್ನ ನೋಡ್ತಾ ಇದೆ, ಇದನ್ನ ಕಾಪಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಬಹಳ ಸಂತೋಷದಿಂದ ಬಂದು ಉದ್ಘಾಟನೆಯನ್ನ ಮಾಡಿದ್ದೇನೆ. ನಾಡ ಪ್ರಭು ಕೆಂಪೇಗೌಡರಿಗೆ ನಾನು ಅವ್ರಿಗೆ ಪುಷ್ಪಾರ್ಚನೆಯನ್ನ ಮಾಡಿದ್ದೇನೆ. ಎಲ್ಲ ನಮ್ಮ ಸಂಘ ಸಂಸ್ಥೆಯವರು, ಏನೇನು ಈ ಅನ್ಬಾಕ್ಸಿಂಗ್ ಬೆಂಗಳೂರು ಸಂಸ್ಥೆಯವರು, ಖಾಸಗಿ ಸಂಸ್ಥೆಯವರು, ನಿಮ್ಮನ್ನ ಜೋಡಣೆ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ರೆ, ನೀವೆಲ್ಲ ಕೈ ಜೋಡಿಸ್ಬೇಕು, ನೀವೆಲ್ಲ ಭಾಗಿ ಆಗ್ಬೇಕು ಅಂತ ಹೇಳಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕೆಂಪೇಗೌಡ, ಜೈ ನಾಡಪ್ಪ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.